ಅಗ್ನಿಪಥ್ ರೆಕ್ರೂಟ್ಮೆಂಟ್ ಸ್ಕೀಮ್ 2022. ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರಿಗೆ ಸುಸ್ವಾಗತ. ಇವತ್ತೊಂದು ಹೊಸದೊಂದು ಕರೆಂಟ್ ಅಫೇರ್ಸ್ನಾಗ ಒಂದು ಟಾಪಿಕ್ ತೊಗೊಂಡು ಬಂದಿದ್ದೀನಿ ರೀ. ಅದು ಏನಪ್ಪ ಅಂದ್ರೆ ಅಗ್ನಿಪಥ್ ರೆಕ್ರೂಟ್ಮೆಂಟ್ ಸ್ಕೀಮ್. ನಮ್ಮ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಏನದಾವ ರೀ, ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಅವರು ರಾಜನಾಥ್ ಸಿಂಗ್ ಅವರು ಇವತ್ತೊಂದು ಹೊಸ ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ. ಅದು ಯಾವುದಪ್ಪ ಅಂದ್ರೆ ಅಗ್ನಿಪಥ್ ಸ್ಕೀಮ್ ಅಂತ. ಅದಕ್ಕೆ ಟೂರ್ ಆಫ್ ಡ್ಯೂಟಿ ಅಂತಲೂ ಕರೀತಾರೆ ರೀ. ಇದನ್ನು ಎದಕ್ಕೆ ಮಾಡ್ಯಾರಂತ ಅವ್ರ ಕಾರಣ ಏನು ಕೊಟ್ಟಿದ್ದಪ್ಪ ಅಂದ್ರೆ ಮಾಡರ್ನೈಸ್ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಅಂತ. ಇಂಡಿಯನ್ ಆರ್ಮ್ಡ್ ಫೋರ್ಸಸ್ಸನ್ನು ಮಾಡರ್ನ್ ಮಾಡಲಿಕ್ಕೆ ಈ ಥರದ್ದೊಂದು ಸ್ಕೀಮ್ ತಂದಿದ್ದಾರಪ್ಪ ಅಂತ. ಸೊ ಆ ಸ್ಕೀಮ್ ಏನೈತಿ ನಿಮ್ಗೆ ಸರಳ ಭಾಷೆದಾಗ ತಿಳಿಸ್ತೀನಿ, ಮುಂದೆ ಕೇಳ್ಕೊತ ಹೋಗ್ರಿ. ಆದರೆ ಸ್ಕೀಮ್ ಏನಪ್ಪ ಅಂದ್ರೆ ನಮ್ಮ ಇಂಡಿಯನ್ ಆರ್ಮ್ ಫೋರ್ಸಸ್ ಏನದಾರ ಅದ್ರಾಗ ಒಂದು ವರ್ಷನಾಗ, ಈ ವರ್ಷದಿಂದ ಚಾಲ್ತಿ ಬರುತ್ತೀರಿ ಅದು, ಒಂದು ವರ್ಷಕ್ಕೆ 45,000 ಮಂದಿನ ಜಾಯಿನ್ ಮಾಡಿಸ್ಕೊಳೋದಾಗತ್ತೆ ರೀ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ನಾಗ. ಅವ್ರಿಗೆ ವಯಸ್ಸು ಎಷ್ಟಿರಬೇಕಪ್ಪ ಅಂದ್ರೆ 17.5 ವರ್ಷಲಿಂತ 21 ಏಜ್ ಇರಬೇಕು ಅವ್ರದ್ದು. ಸೊ ಅವ್ರಿಗೇನು ಮಾಡ್ತಾರೆ, 6 ತಿಂಗಳದ್ದು ಟ್ರೈನಿಂಗ್ ಕೊಡ್ತಾರೆ ರೀ. 6 ತಿಂಗಳದ್ದು ಟ್ರೈನಿಂಗ್ ಕೊಟ್ಟು ಅವ್ರಿಗೆ 4 ವರ್ಷ ಜಾಯಿನ್ ಮಾಡಿಸ್ಕೊಂಡು ಸರ್ವಿಸ್ ತೊಗೊತಾರೆ. ಸರ್ವಿಸ್ ತೊಗೊಂಡು ಆದಮೇಲೆ ಆ ಹುಡುಗರು ಯಾ ಹುಡುಗಿಯರಾಗಲಿ ಯಾರು ಜಾಯ್ನ್ ಆಗಿರ್ತಾರಲ್ಲ ಅವ್ರಿಗೇನು ಕೊಡ್ತಾರೆ, ಅಲೋವೆನ್ಸ್ ಕೊಡ್ತಾರೆ, ಒಂದು ಪೇಮೆಂಟ್ ಬೇಸಿಕ್ ಎಷ್ಟು ಇರುತ್ತೋ ಅಷ್ಟು ಕೊಡ್ತಾರೆ. ಸೊ ಅದನ್ನೆಲ್ಲ ಕೊಡ್ತಾರೆ ರೀ. ಸೊ 4 ವರ್ಷ ಅವ್ರದ್ದು ಸೇವೆ ಏನು ಮಾಡ್ತಿರ್ತಾರೆ ನೋಡ್ರಿ, ಅದು ಟೆಂಪ್ರರಿ ಬೇಸ್ ಆಗಿರ್ತೈತೆ ರೀ, ಆವಾಗಿನ ಅವ್ರನ್ನ ಪರ್ಮನೆಂಟ್ ಮಾಡಿರೋಂಗಿಲ್ಲ. ಸೊ ಆ 4 ವರ್ಷ ಏನು ಮುಗಿತೈತೆ ನೋಡ್ರಿ, ಆ 4 ವರ್ಷ ಮುಗಿದಾದ್ಮೇಲೆ ಅವ್ರು 45,000 ಮಂದಿನ ಏನು ಜಾಯ್ನ್ ಮಾಡಿಸ್ಕೊಂಡಿದ್ರು, ಅದ್ರಾಗಿಂತ 25% ಹೆಂಗೆ ರೂಪಾಯ್ಕೆ 25% ಅಂದರೆ ಎಷ್ಟು, 25 ಪೈಸೆ. ಹಂಗೆ 45,000 ಮಂದಿಯಾಗ ಬರೀ 25% ಮಂದಿನ ಸೆಲೆಕ್ಟ್ ಮಾಡಿಕೊಂಡು ಅಗ್ನಿವೀರ್ಸ್ ಅಂತ ಹೆಸರು ಕೊಡ್ತಾರೆ ಅವರಿಗೆ. ಅಗ್ನಿವೀರ್ಸ್ ಅಂತ ಹೆಸರು ಕೊಟ್ಟು ಅವು ಏನು 25% ಮಂದಿ ಸೆಲೆಕ್ಟ್ ಆಗ್ಯಾರ, ಅವ್ರನ್ನ ರೆಗ್ಯುಲರ್ ಏನು ನಮ್ಮ ಆರ್ಮ್ಡ್ ಫೋರ್ಸಸ್ ಬಟಾಲಿಯನ್ ಅದಾವೆ ನೋಡ್ರಿ, ಅದು ಆರ್ಮಿ ಆಗಿರ್ಬೋದು, ನೇವಿ ಆಗಿರ್ಬೋದು, ಇಲ್ಲ ಈ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಆಗಿರ್ಬೋದು, ಒರಿಜಿನಲ್ ಬಟಾಲಿಯನ್ ಏನದಾವು ಅಲ್ಲಿ ಅವ್ರನ್ನ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಆದಮೇಲೆ ಏನಾಗುತ್ತೆ, ಅವರು ಪರ್ಮನೆಂಟ್ ಮೆಂಬರ್ ಆಗ್ತಾರೆ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ನಾಗ. ಸೊ ಅವ್ರಿಗೆ ರೆಗ್ಯುಲರ್ ಏನು ಸೈನಿಕರು ಅದಾರ ಅವ್ರಿಗೆ ಏನೇನು ಸವಲತ್ತು ಸಿಗ್ತೈತಿ, ಮೆಡಲ್ಸ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಮತ್ತು ಉಳ್ದಿದ್ದ ಬೆನಿಫಿಟ್ಸ್ ಏನೇನು ಸಿಗ್ತೋ ಇವ್ರಿಗೆ ಕೂಡ ಸಿಗುತ್ತೆ. ಸೊ ಇವರು 15 ವರ್ಷ ಮಟ್ಟ ಸರ್ವಿಸ್ ಮಾಡಬೇಕಾಗ್ತದೆ ರೀ. ಇವ್ರದ್ದು ಇಲ್ಲೇ ಆಯಿತಾ, ಉಳ್ದಿದ್ದು 75% ಮಂದಿ ಯಾರನ್ನ ಸೆಲೆಕ್ಟ್ ಮಾಡಿಲ್ಲ ಅವ್ರದ್ದು ಗತಿ ಏನಪ್ಪ ಅಂದ್ರೆ, ಅವ್ರಿಗೇನು ಮಾಡ್ತದೆ ಸರ್ಕಾರ ಅಂದರೆ ಅವ್ರ ಪಗಾರನಾಗಿಂತ ಸ್ವಲ್ಪ ಸ್ವಲ್ಪ ಅಮೌಂಟ್ ಏನು ಅವ್ರು ಕಟ್ ಮಾಡಿಸ್ತಿರ್ತಾರೆ ಅದನ್ನು ಮತ್ತು ಸರ್ಕಾರದವ್ರು ಸೇರಿ 11-12 ಲಕ್ಷ ರೂಪಾಯಿ ಅವ್ರಿಗೆ ಕೊಡ್ತಾರೆ. ಯಾರು 75% ಮಂದಿ ಸೆಲೆಕ್ಟ್ ಆಗಿಲ್ಲ ಅವ್ರಿಗೆ ಕೊಡ್ತಾರೆ, ಮತ್ತು ಅವ್ರಿಗೆ ಬ್ಯಾಂಕ್ಲಿಂತ ಸಸ್ತಾ ರೇಟ್ನಾಗ ಲೋನ್ ಕೊಡಂಗೆ ಸರ್ಕಾರ ಮಾಡುತ್ತಂತ, ಮತ್ತು ಅವ್ರಿಗೆ ಗೌರ್ಮೆಂಟ್ಲಿಂತ ಮಾನ್ಯತಾ ಪ್ರಾಪ್ತ ಸರ್ಟಿಫಿಕೇಟ್ಸ್ ಎಲ್ಲ ಕೊಡ್ತಾರೆ ರೀ. ಆ ಸರ್ಟಿಫಿಕೇಟ್ಸ್ ಏನು ಮಾಡ್ತಾ ಅವ್ರಿಗೆ ಮುಂದೆ ಎಲ್ಲರ ಅವ್ರಿಗೆ ಜಾಬ್ ಗೀಬ್ ಏನರ ಬೇರೆದು ಮಾಡ್ಬೇಕಂದ್ರೆ ಅದಕ್ಕೆ ಹೆಲ್ಪ್ ಆಗಬೇಕಂತ ಅವನ್ನೆಲ್ಲ ಸರ್ಟಿಫಿಕೇಟ್ಸ್ ಕೊಟ್ಟು ಕಳಿಸ್ತಾರೆ. ಸೊ ಇದೇ ಎಲ್ಲ ಸ್ಕೀಮ್ ಬಗ್ಗೆ ನಾನು ಇದ್ರಾಗ ತಿಳಿಸಿದ್ದೀನಿ. ಏನಪ್ಪ ಅಗ್ನಿಪಥ್ ಸ್ಕೀಮ್? ಸೊ ಈ ಸ್ಕೀಮ್ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಈ ವಿಡಿಯೋ ಆದರೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಧನ್ಯವಾದಗಳು.